ಸೊ ಅಬಿ ಫಿಫ್ತ್ ಟೆಸ್ಟ್ ಮ್ಯಾಚಿಗೆ ಬಂದಿದೀವಿ ಇಂಡಿಯಾ ಆಗಿದ್ದಾರೆ ಸೀರೀಸ್ ಇನ್ನು ಮ್ಯಾಚ್ ಆಡಕ್ಕೆ ಬರ್ತಾ ಇದ್ದಾರೆ ನಮ್ಮ ರವಿಚಂದ್ರ ಅಶ್ವಿನಚ್ಕೋಬೇಕನ್ಸತ್ ನಿಮ್ ನೋಡಿ ನನಗೆ ಏನ್ ಅಂತ ಫಸ್ಟ್ ಆಫ್ ಆಲ್ ನಿಂತು ಪಂಚ್ಲೇ ಲೈನ್ಸ್ ಕೇಳಕ್ ಆಗ್ತಿಲ್ಲ ಸೆಕೆಂಡು ಇದು ಈ ಲಾಸ್ಟ್ ಟೆಸ್ಟ್ ಮ್ಯಾಚ್ ಬ್ರೇಕ್ ಕೊಟ್ಟಿಯಾರಲ್ಲ ಒಂಥರ ಮುಗಿತಾನೆ ಇಲ್ಲ ಅನ್ಸ್ತಿದೆ ಕೊಟ್ಟಿರೋದು ಹತ್ತೇ ದಿವ್ಸ ಬ್ರೇಕ್ ಬಟ್ ವರ್ಷಾನ್ ಗಿಟ್ಲೇ ಬ್ರೇಕ್ ಇದು ಯಾವಾಗ ಮ್ಯಾಚ್ ಶುರು ಆಗುತ್ತೆ ಅನ್ನೋ ಫೀಲಿಂಗ್ ಸೊ ನೀನ್ ಹೇಳ್ದಂಗೆ ಐ ತಿಂಕ್ ಒನ್ ಆಫ್ ದಿ ಇಂಡಿಯಾ ಆಲ್ ಟೈಮ್ ಗ್ರೇಟ್ ಅಶ್ವಿನ್ ಹನ್ನೆರಡು ಟೆಸ್ಟ್ ಮ್ಯಾಚ್ ಆಡ್ತಾರೆ ಪ್ರೊಬಲಿ ನಾಳೆ ಅವ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನೆ ಮಾಡೋಣ ಅಶ್ವಿನ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕ್ರಿಕೆಟ್ ಐ ತಿಂಕ್ ಹ್ಯೂಜ್ ಹ್ಯೂಜ್ ಎಫರ್ಟ್ ಅಂತಾನು ಹೇಳ್ಬೋದು ಅದು ಈ ಐ ಪಿ ಎಲ್ ಬಂದಿರೋ ಟೈಮಲ್ಲಿ ಟಿ ಟ್ವೆಂಟಿ ಬಂದಿರೋ ಟೈಮಲ್ಲಿ ಮೂರ್ ಮೂರು ಫಾರ್ ಫಾರ್ಮೆಟ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಆಡಿಯಾರೆ ಅಂಟಿಲ್ ಟು ತೌಸಂಡ್ ಟ್ವೆಂಟಿ ಸೊ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ಅಶ್ವಿನ್ ಅಂತಲೇ ಹೇಳ್ಬೋದು ಆ್ಯಂಡ್ ಫಸ್ಟ್ ಪರ್ಸನ್ ಫ್ರಮ್ ತಮಿಳ್ನಾಡು ಟು ಪ್ಲೇ ಹಂಡ್ರೆಡ್ ಟೆಸ್ಟ್ ಮ್ಯಾಚಸ್ ಫಾರ್ ಇಂಡಿಯಾ ಸೊ ಇಟ್ ಶೋಸ್ ಹೌ ಬಿಗ್ ಅಚೀವ್ಮೆಂಟ್ ಇಟ್ ಈಸ್ ಸೊ ಐ ಥಿಂಕ್ ಬೂಮ್ರಾ ಕಮ್ ಬ್ಯಾಕ್ ನಮ್ಮ ಪ್ರೊಹಬ್ಲಿ ಆಕಾಶ್ ದೀಪ್ ರೆಸ್ಟ್ ಕೊಡ್ಬೋದು

ಕೇಳಿಸ್ತಾ ಇದೆ ಕೇಳ್ತಾ ನನಗೆ ನೀನು ಐಪಿಎಲ್ ಅಲ್ಲಿ ಮುಂಬೈ ಮುಂಬೈ ಅಂದು ಒಂದು ಸ್ಕ್ರೀನ್ ಎಸ್ಟ್ ಇಲ್ಲ ಆಗೋಯ್ತದೆ ಅದು ನನಿಗ್ ಗೊತ್ತು ಇದು ಕೇಳಿ ಕೇಳಿ ವೀಕ್ಷಕರ ಜೊತೆಗೆ ನನಿಗೂ ಸಾಕಾಗಿ ಹೋಗ್ಬಿಡಿದೆ ಈ ಮುಂಬೈ ಮುಂಬೈ ಕೇಳಿ 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 ಅಲ್ಲ ಕಾಣೋ ಐಪಿಎಲ್ ಆದಮೇಲೆ ಟಿ ಟ್ವೆಂಟಿನೂ ಇದೆ ಸೊ ಬುಂಬ್ನ ಎಷ್ಟ್ ಕೊಟ್ರೆ ಏನ್ ತಪ್ಪು ಅಂತ ಕೇಳಿದೆ ನಾನು ಅದೇ ಐಪಿಎಲ್ ಇಂದ್ರೆ ರೆಸ್ಟ್ ಕೊಟ್ರೆ ಒಳ್ಳೇದು ಎನಿವೇಸ್ ಅದು ಬೇರೆ ದಿವ್ಸಕ್ಕೆ ಇಟ್ಕೊಳ್ಳೋಣ ಅದು ಸೊ ನನ್ನ ಪ್ರಕಾರನು ಆಕಾಶ್ ದೀಪ್ಗೆ ರೆಸ್ಟ್ ಕೊಡ್ತಾರೆ ಅನ್ಸುತ್ತೆ ಬಟ್ ಐ ಹೋಪ್ ಸಿರಾಜ್ ಗೆ ಕೊಟ್ರೆ ಬೆಟರ್ ಬಿಕಾಸ್ ಈ ಸೀರೀಸ್ ಪರ್ಫಾರ್ಮ್ ಮಾಡಿರೋದು ಅಷ್ಟು ಅಷ್ಟೇನಿಲ್ಲ ಅವರು ರೆಸ್ಟ್ ಅದನ್ನೆಲ್ಲ ಕಣ ಆಕಾಶ್ ದೀಪಿಗೆ ಡ್ರಾಪ್ ಅಂತಾರ ಅದಕ್ಕೆ ಆಡಿರೋ ಮ್ಯಾಚಿಗೆ ನಮ್ ಆರ್ ಸಿ ಬಿ ಕಡೆಯಿಂದ ರೆಸ್ಟ್ ಅನ್ಸ್ತೀವಿ ನಾವ್ ಅದು ಸೊ ಎನಿವೇಸ್ ನನ್ ಪ್ರಕಾರ ಐ ತಿಂಕ್ ಆಕಾಶ್ ದೀಪ್ ಕಂಟಿನ್ಯೂ ಮಾಡಿ ಇಲ್ಲ ನನ್ ಪ್ರಕಾರ ಸಿರಾಜ್ ಗೆ ಫೇವರಬಲ್ ಕಂಡೀಷನ್ಸ್ ಇರ್ಬೋದು ಧರ್ಮಶಾಲಾ ಫಸ್ಟ್ ಡೇ ಇನ್ ಕೇಸ್ ಬೌಲಿಂಗ್ ಏನಾರ ಸಿಕ್ತು ಅಂದ್ರೆ ನಮ್ಗೆ

ಯಾರ್ ರೀಪ್ಲೇಸ್ ಆಗ್ತಾರೆ ನೆಕ್ಸ್ಟ್ ಗೆ ಸೆಪರೇಟ್ ವಿಡಿಯೋ ಬರುತ್ತೆ ವಿರಾಟ್ ಶಮಿ ಎಲ್ಲ ವಾಪಸ್ ಬಂದಾಗ ಸೊ ಎನಿವೇಸ್ ಇವಾಗ ಇನ್ನೊಂದ್ ಇನ್ನೊಬ್ರು ಸೆಂಚುರಿ ಬಾರಿಸ್ತಾ ಇರೋದು ನಮ್ ಜಾನಿ ಬೆಸ್ಟ್ ಅವರು ಹಂಡ್ರೆಡ್ ಟೆಸ್ಟ್ ಇದೆ ಈ ಸೆಂಚುರಿ ಸೆಲೆಬ್ರೇಷನ್ ಕೇನ್ ವಿಲಿಯಮ್ಸನ್ ಎಲ್ಲಾರ್ದು ಇದೆ ನನಗೆ ಶಾಕಿಂಗ್ ಇದೆ ಹೇಳ್ತಾ ಇರೋ ಬರ್ತಾ ಇರೋದು ಅರ್ಥ ಆಗ್ತದೆ ಜಾನಿ ಬೆಸ್ಟ್ ಯಾವಾಗ ಹಂಡ್ರೆಡ್ ಮ್ಯಾಚಸ್ ನೋಡೋದು ಇದೆ ಆ ಸಮೀತ್ ರನ್ಸ್ ಕೂಡ ಹೊಡೆದಿರೋದ್ ಬರೇ ಐದ್ ಸಾವಿರ ಆರ್ ಸಾವಿರ ಲೈಕ್ ನಾವಿಬ್ರು ಡಿಸ್ಕಸ್ ಮಾಡ್ತಿದ್ವಿ ಸಡನ್ ಆಗಿ ಯಾವಾಗ ಹಂಡ್ರೆಡ್ ಟೆಸ್ಟ್ ಮ್ಯಾಚ್ ಆಡಿದ್ರು ಅವರು ಅಂತ ಅದ್ ನಿಜವಾಗ ಇಂಗ್ಲೆಂಡ್ ಅಲ್ಲಿ ಎಷ್ಟು ಜನ ಹಂಡ್ರೆಡ್ ಆಡಿದ್ರು ಮೂರ್ ಜನ ಇದ್ದಾರೆ ಹಂಗ ನೋಡಿದ್ರೆ ಇವಾಗ ಸ್ಟೋಕ್ಸ್ ರೂಟ್ ಬೆಸ್ಟ್ ನಾಳೆ ಹಂಡ್ರೆಡ್ ಟೆಸ್ಟ್ ಮ್ಯಾಚಸ್ ಆಡಿದ್ರು ಜೇಮ್ಸ್ ಆಂಡರ್ಸನ್ ಇದಾರೆ ಅದೇ ಬೆಸ್ಟ್ ಅದ್ ಬಿಟ್ಬಿಡು ನಮ್ ಆಂಡರ್ಸನ್ ಸರ್ ಅಂತರು ಪ್ರೋಬಲ್ ಟೂರ್ ಟೆಸ್ಟ್ ಮ್ಯಾಚ್ ಸಚಿನ್ ಬ್ರೇಕ್ ಮಾಡಿದ್ರು ಮಾಡಿದ್ರು ಯಾವಾಗ ಟೂ ತೌಸಂಡ್ ತ್ರೀ ಅಲ್ಲಿ ಶುರು ಮಾಡಿದ್ದವ್ರು ಟ್ವೆಂಟಿ ಒನ್ ಇಯರ್ಸ್ ಅಂಡ್ ಹೀ ಲೈಕ್ ಫೈನ್ ವೈನ್ ಅಂತಾರಲ್ಲ ಹಂಗ ಆಗ್ಬಿಟ್ಟಿದ್ದಾರೆ ನಮ್ಮ ಆಂಡರ್ಸನ್ ಹೋಪ್ಫುಲಿ ಹಿ ಗೆಟ್ಸ್ ಮೇ ಬಿ ಒನ್ ಲಾಸ್ಟ್ ಟೂರ್ ಅನ್ಸುತ್ತೆ ಇಂಡಿಯಾದ ಇದು ಆಂಡರ್ಸನ್ ಇನ್ನೊಂದು ಬಂದ್ ಆಡ್ಬೇಕಂತ ಇದೆ ನಾಸೆ ಇಂಡಿಯಾದಲ್ಲಿ ಅಲ್ಲ ಬಂದ್ ಆಡಿದ್ರೆ ಚಿಂತೆ ಇಲ್ಲ ಏನ್ ವಿಕೆಟ್ ಅಂತ ತಗೊಳ್ಳಲ್ಲ ಆಡ್ಲಿ ಪರವಾಗಿಲ್ಲ ಅದ್ರ ಚಿಂತೆ ಇಲ್ಲ ನಮ್ಗೆ ಸೊ ಆರ್ ಇಂಗ್ಲೆಂಡ್ ಸ್ಕಾಡ್ ಅಂತ ನೋಡಿದಾಗ ಏನಾರ ಮೇಜರ್ ಸರ್ಪ್ರೈಸಸ್ ಅನ್ಸುತ್ತ ನಿಮಗೆ ಇಲ್ಲ ಪ್ರೋಬಲಿ ಅವರು ದೇ ಮೈಟ್ ರಿಕಾಲ್ ಮಾರ್ಕ್ ವುಡ್ನ so i mean condition also suits fast bowlers in damshala so show you bashir or, or last performance noted, or, 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 or he will probably play many more matches for england so i think if johnny best 100 test match in dan uh, lawrence nazarov chances to but our 100 uh, test match in the probably they'll still uh, remain in this squad. so apart from that i think there is no major changes but there is only one wish. I wish uh, Indian batsmen scores heavily against their spinners. So, I think we have to discuss it will Be how badly we miss Rishabh Pant playing against foreign spinners in India. So, I think that is the only wish. Final test match, they deserve what they should be getting uh, deserved. Anthe. I think we can't let them getting 5 wickets, 7 wickets uh, for 50 runs, 60 runs, bowling 35 overs.

If Anderson was not approaching 200 matches, they might have rested him. But that milestone will definitely play in the red another 10 15 matches. So either one of uh, Markwood or because uh, Atkinson might play Anthony Ergo. I think Atkinson and Markwood are like almost similar type of bowlers eh? Both hit the, deck, hit the deck bowlers, use the short, short ball uh, to their advantage, and both are 150 plus bowlers. So I think almost similar to their nature. So, no one no, no, no. mm, Yes, so one final uh, test match before IPL, before T20 World Cup, before big series against Australia towards the end of the year. Uh, so, yes, uh, viewers, with that, we come to the end of this preview of Test 5 between India and England. Nimi and Sate, please do share, like, and comment. And thanks for all the views that are coming in.